ಹಾಯ್ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿ ನಿಮಗೆಲ್ಲ ಸ್ವಾಗತ ನಾಳೆ ನಿಮ್ಮದು ನೀಟ್ದು ರೀ ಎಕ್ಸಾಮ್ ರಿಸಲ್ಟ್ ಕೂಡ ಬರುತ್ತೆ ಇಲ್ಲಿ ಯಾವ ರೀತಿ ಏನಾಗುತ್ತೆ ಕೌನ್ಸಿಲಿಂಗ್ ಏನಾಗುತ್ತೆ ರ್ಯಾಂಕಿಂಗ್ ಏನಾಗುತ್ತೆ ಅದಕ್ಕೆ ಕೌನ್ಸಿಲಿಂಗ್ ಬಗ್ಗೆ ಏನಾಗುತ್ತೆ ಅನ್ನೋದು ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಇಲ್ಲಿ ಯಾರು ಒಳ್ಳೆ ರ್ಯಾಂಕಿಂಗ್ ಪಡೆದಿರೋ ವಿದ್ಯಾರ್ಥಿಗಳು ಅವರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು ಇಲ್ಲಿ ತನಿಖೆ ನಡೀತಿರಬೇಕಾದ್ರು ಕೂಡ ಕೋರ್ಟ್ ಬಂದ್ಬಿಟ್ಟು ಕೌನ್ಸಿಲಿಂಗ್ಗೆ ಪರ್ಮಿಷನ್ ಕೊಟ್ಟಿದ್ದೆ ಇದನ್ನು ಸಾಕಷ್ಟು ಜನ ಪ್ರಶ್ನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕಾತರಿಂದ ಕಾಯ್ತಾ ಇದ್ದಾರೆ ಇಲ್ಲಿ ಪರೀಕ್ಷೆ ಕಳೆದುಕೊಂಡು ಮತ್ತೊಮ್ಮೆ ಮರುಪರೀಕ್ಷೆ ಕೂಡ ಬರೆದಿದ್ದಾರೆ ವಿದ್ಯಾರ್ಥಿಗಳು ಇದು ಕೆಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬೋದು ಶಾಕಿಂಗ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಷ್ಟೇ ಪರೀಕ್ಷೆ ಬರೆದ್ರೂ ಕೂಡ ಪ್ರತಿ ಸಲ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಅಂತ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ದೀರ ಇಲ್ಲಿ ನೀಟ್ ಆರುನೂರ ಐವತ್ತಕ್ಕೂ ಹೆಚ್ಚು ಮಾರ್ಕ್ ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಈ ಬಾರಿ ರ್ಯಾಂಕಿಂಗಲ್ಲಿ ಭಾರಿ ವ್ಯತ್ಯಾಸ ಆಗಿದೆ ಈ ಬಾರಿ ಆರುನೂರ ತೊಂಬತ್ತರಿಂದ ಏಳು ಅಂಕ ಪಡೆದ್ರೂ ಕೂಡ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಯಾಕೆಂದರೆ ಆ ರೀತಿ ಸ್ಕ್ಯಾಮ್ ಆಗಿರೋ ಕಾರಣ ಲೀಕ್ ಆಗಿದೆ ಅನ್ನೋದು ಪ್ರೂವ್ ಆಗಿದೆ ಸಾಕಷ್ಟು ಗೊಂದಲ ಆಗಿದೆ ಸಾಕಷ್ಟು ಜನರ ಮಧ್ಯೆ ಕೂಡ ಪ್ರಶ್ನೆ ಪತ್ರಿಕೆ ಹೋಗೈತೆ ಸರ್ಕಾರ ಮೌನವಿರೋದು ಏಕೆ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಎಲ್ಲರ ಕೂಡ ಇದೆ ಇಂಟರ್ನೆಟ್ ಯುಗದಲ್ಲಿ ನಿಮಗೆ ಗೊತ್ತಿರೋ ಒಬ್ಬರಿಂದ ಒಬ್ಬರಿಗೆ ಹರಿದಾಡೋದೆಲ್ಲ ಈಸಿ ಆಗುತ್ತೆ ಇಷ್ಟೆಲ್ಲಾದರೂ ಕೂಡ ನಿಮಗೆ ಗೊತ್ತಿರೋ ಸಾವಿರದ ಐನೂರ ಐವತ್ಮೂರು ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ನಡೆಸೋದಕ್ಕೆ ಕೋರ್ಟ್ ಆದೇಶದ ಮೇರೆಗೆ ಮರು ಪರೀಕ್ಷೆ ಕೂಡ ಮಾಡಿದ್ರು ಈಗ ಕೌನ್ಸಿಲಿಂಗ್ ಯಾವುದೇ ರೀತಿ ಕೋರ್ಟ್ ತಡೆ ನೀಡಿಲ್ಲ ನಿಮಗೆ ಆಸ್ ಯೂಜಲ್ ನಿಮಗೆ ಕೌನ್ಸಿಲಿಂಗ್ ಜುಲೈ ಆರೋವರಿಂದ ನಿಮಗೆ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ನೀಟು ಮರು ಪರೀಕ್ಷೆ ಆಗೋದು ಡೌಟ್ ಕೂಡ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಸಮರ್ಥನೆ ಮಾಡ್ಕೊಳ್ತಾ ಇದೆ ಏನು ಇದು ಏನು ಸಂಬಂಧ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹದಿಮೂರು ಜನ ಅರೆಸ್ಟ್ ಮಾಡಿದರೆ ನಂತರ ನಿಮಗೆ ಗೊತ್ತಿರೋ ತನಿಖೆ ಕೂಡ ಕೂಡ ನಿಮಗೆ ನಡೀತಾ ಇದೆ ನೀವೆಲ್ಲ ಅದನ್ನ ಗಮನಿಸಿದ್ರೆ ಗಮನಿಸಿದ್ರೆ ಅನ್ಕೋತೀನಿ ತನಿಖೆ ಕೂಡ ನಡೀತಾ ಇದೆ ಈಗ ಮೇಯ್ನಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಯಾವ ರೀತಿ ಇದು ಏನಂದರೆ ನಿಮಗೆ ಯಾವ ರೀತಿ ಅಂಕಗಳದ್ದು ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿ ನೀವು ಇನ್ ಕೇಸ್ ಏನಾದರೂ ಪರೀಕ್ಷೆಯಲ್ಲಿ ನೀವು ಐವತ್ತು ಅಂಕಗಳನ್ನು ಪಡೆದುಕೊಂಡಿದ್ರೆ ನೀವು ನಿಮಗೆ ಯಾವ ರೀತಿ ರ್ಯಾಂಕ್ ವೇರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ಬೋದು ಇದೀಗ ರ್ಯಾಂಕಿಂಗ್ ನಿಮ್ಮದು ರಿಸಲ್ಟ್ ಬಂದ ನಂತರ ರ್ಯಾಂಕಿಂಗ್ ಹೇಗೆ ವೇರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಬಂದಿದೆ ಅಂದಾಜು ಪ್ರಕ ಅಂದಾಜಾಗಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ಇನ್ನೂರೈವತ್ತರಿಂದ ಐನೂರು ರ್ಯಾಂಕಿಂಗ್ ಬಂದ್ಬಿಟ್ಟು ಏರಿಕೆ ಆಗ್ತದೆ ಇಳಿಕೆ ಆಗ್ತದೆ ಅಂತ ಹೇಳಿದ್ದಾರೆ ಅಂದರೂ ನಿಮಗೆ ಈ ಹಿಂದೆ ಈ ಹಿಂದೆ ನಿಮಗೆ ಐದು ಸಾವಿರ ರ್ಯಾಂಕಿಂಗ್ ಬಂದಿದ್ದರೆ ಈಗ ನಾಲ್ಕೂವರೆ ಸಾವಿರದಿಂದ ನಾ ನಾಲ್ಕು ಸಾವಿರದ ಐವತ್ತು ನಿಮ್ಮದು ಈಗ ಐದು ಸಾವಿರ ರ್ಯಾಂಕಿಂಗ್ ಇದ್ದರೆ ಈಗ ಮತ್ತೆ ಮರು ರಿಸಲ್ಟ್ ಬಂದ ನಂತರ ನಾಲ್ಕೂವರೆ ಸಾವಿರದಿಂದ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರ್ಯಾಂಕಿಂಗ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಯಾರು ಚೆನ್ನಾಗಿ ಓದಿದರೆ ಅವರಿಗೆ ಸ್ವಲ್ಪ ಉತ್ತಮ ಆಗ್ಬೋದು ಇನ್ನು ಕೆಲವರಿಗೆ ರ್ಯಾಂಕ್ ಕೂಡ ಡೌನ್ ಆಗ್ಬೋದು ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಬೋದು ಅಂತ ಹೇಳ್ದೆ ಹೇಳ್ತಿದ್ದಾರೆ ಅಲ್ಲಿ ಸಾವಿರ ರ್ಯಾಂಕ್ ಪಡೆದವರ ರ್ಯಾಂಕು ಇಪ್ಪತ್ತೈದರಿಂದ ಐವತ್ತಷ್ಟೇ ವೇರಿ ಆಗ್ತದೆ ಬಟ್ ನೀವು ಐದು ಸಾವಿರ ರೀತಿ ಇದ್ದರೆ ಇನ್ನೂರೈದರಿಂದ ಐನೂರು ವೇರಿ ಆಗ್ತದೆ ಇಪ್ಪತ್ತು ಸಾವಿರ ರ್ಯಾಂಕ್ ಮೇಲೆ ತುಂಬ ಬದಲಾವಣೆ ಕಾಣೋದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೊಂದು ಏರುಪೇರೇನು ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ ಸಾಕಷ್ಟು ಜನಕ್ಕೆ ರ್ಯಾಂಕಿಂಗ್ ವ್ಯತ್ಯಾಸ ಕೂಡ ಕಾಣುತ್ತದೆ ಅಂದರೆ ನಾಳೆ ಜೂನ್ ಮೂವತ್ತನೇ ತಾರೀಕು ನಿಮಗೆಲ್ಲ ಸ್ಪಷ್ಟವಾದ ಮಾಹಿತಿ ಕೂಡ ಸಿಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು